ಪಟ್ಟಣದ ಹುಲ್ಲಟ್ಟಿ ಪ್ರದೇಶದಲ್ಲಿರುವ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯಿಂದ ಈ ಭಾಗದ ರೈತರಿಗೆ ಎಷ್ಟು ಅನುಕೂಲವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ತೊಂದರೆ ಉಂಟಾಗಿದೆ ಎನ್ನುವುದಕ್ಕೆ ಮಲಿನಯುಕ್ತ ನೀರು ತಟ್ಟಿಹಳ್ಳಕ್ಕೆ ಸೇರಿರುವುದು ಪ್ರಮುಖ ಸಾಕ್ಷಿಯಾಗಿದೆ. ಸಕ್ಕರೆ ಕಾರ್ಖಾನೆಗೆ ಪಕ್ಕದ ದಾಂಡೇಲಿಯ ಕಾಳಿ ನದಿಯಿಂದ ನಿರಂತರವಾಗಿ ನೀರು ಸರಬರಾಜಾಗ್ತಿದೆ. ಕಾಳಿ ನದಿ ನೀರನ್ನ ಕಾರ್ಖಾನೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಬಳಸಿಕೊಳ್ಳಲಾಗ್ತಿದೆ. ಆದರೆ ಬಳಸಿದ ನಂತರ ಸೂಕ್ತ ರೀತಿಯಲ್ಲಿ ಮಲಿನಯುಕ್ತ ನೀರನ್ನ ಸಂಸ್ಕರಿಸದೆ ಚಿಕ್ಕ ತೊರೆಯ ಮೂಲಕ ತಟ್ಟಿಹಳ್ಳಕ್ಕೆ ನೀರನ್ನ ಹಾರಿ ಬಿಡಲಾಗಿದೆ ಎಂದು ಆ ಭಾಗದ ಸಾರ್ವಜನಿಕರು ದೂರಿದ್ದಾರೆ. ಕಾರ್ಖಾನೆಯ ಹತ್ತಿರವಿರುವ ಹುಲ್ಲಟ್ಟಿ ಕೆರೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ರಾಸಾಯನಿಕ ಯುಕ್ತ ಮಲಿನ ನೀರನ್ನ ಕಾರ್ಖಾನೆ ಹರಿಬಿಡ್ತಿದೆ. ಈ ನೀರು ಅಲ್ಲೊಳ್ಳಿ ಹಾಗೂ ಕಾಮಡೋಳಿ ಗ್ರಾಮಗಳ ಹತ್ತಿರ ಹರಿದಿರುವ ಚಿಕ್ಕ ತೊರೆಯ ಮೂಲಕ ತಟ್ಟಿಹಳ್ಳಕ್ಕೆ ಸಾಗುತ್ತದೆ. ಕಾರ್ಖಾನೆಯು ಮಲಿನಯುಕ್ತ ನೀರನ್ನ ಹರಿಬಿಟ್ಟಿರುವ ಪರಿಣಾಮ ನೀರು ತಟ್ಟಿಹಳ್ಳಕ್ಕೆ ಸೇರಿ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿವೆ. ಅಲ್ಲದೆ ವಿಪರೀತ ದುರ್ವಾಸನೆ ಸೂಸುತ್ತಿದೆ. ಇದರಿಂದಾಗಿ ಆ ಭಾಗದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. 2021-22 ಕಬ್ಬು ನುರಿಸುವ ಹಂಗಾಮನ್ನ ಪ್ಯಾರಿ ಸಕ್ಕರೆ ಕಾರ್ಖಾನೆ ಆರಂಭಿಸಿದ ನಂತರ ಚಿಕ್ಕ ತೊರೆಯಲ್ಲಿ ಮಲಿನಯುಕ್ತ ನೀರು ಸತತವಾಗಿ ಸಂಗ್ರಹವಾಗುತ್ತಲೇ ಬಂದಿದೆ. ನಂತರ ಈ ನೀರು ಸಿದ್ದಾಪುರ ಗ್ರಾಮದ ಬಳಿ ತಟ್ಟಿಹಳ್ಳಕ್ಕೆ ನಿರ್ಮಿಸಲಾದ ಬಾಂದಾರಿನಲ್ಲಿ ಸಂಗ್ರಹವಾಗಿತ್ತು. ಮಳೆಗಾಲ ಆರಂಭವಾಗಿರುವುದರಿಂದ ಬಾಂದಾರಿನ ಬಾಗಿಲುಗಳನ್ನು ತೆರೆದಾಗ ಮಲಿನಯುಕ್ತ ನೀರು 16 ಕಿಲೋಮೀಟರ್ ವರೆಗೂ ತಟ್ಟಿಹಳ್ಳದಲ್ಲಿ ಹರಿದು ಸದ್ಯ ಮಲವಡಿ ಗ್ರಾಮವನ್ನ ದಾಟಿ ಮುಂದೆ ಸಾಗಿದೆ. ತಟ್ಟಿಹಳ್ಳದಲ್ಲಿ ಹರಿದಿರುವ ಪ್ಯಾರಿ ಕಾರ್ಖಾನೆಯ ಮಲಿನಯುಕ್ತ ನೀರಿನಿಂದಾಗಿ ಆ ಭಾಗದ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಅಂತರ್ಜಲಕ್ಕೆ ಈ ನೀರು ಸೇರಬಹುದು ಎಂದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಅಲ್ಲದೆ ತಟ್ಟಿಹಳ್ಳದ ಸುತ್ತಮುತ್ತಲಿನ ಪ್ರದೇಶದ ರೈತರು ಅತಿ ಹೆಚ್ಚು ಕಬ್ಬನ್ನ ಬೆಳೆದಿದ್ದಾರೆ. ಕಬ್ಬಿನ ಬೆಳೆಗೆ ಅವಶ್ಯಕವಾಗಿ ಬೇಕಾದ ನೀರು ಸದ್ಯ ಮಲಿನಗೊಂಡಿರುವುದು ರೈತರನ್ನ ಚಿಂತೆಗೀಡು ಮಾಡಿದೆ. ಇಷ್ಟೆಲ್ಲ ಅವಾಂತರ ನಡೆದರೂ ಸಹ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಮಾತ್ರ ನಮ್ಮದೇನೂ ತಪ್ಪೇ ಇಲ್ಲ ಎಂಬಂತೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ತಾಲೂಕಿನ ಜನತೆ ಆಗ್ರಹಿಸಿದ್ದಾರೆ. ಪ್ಯಾರಿ ಕಂಪನಿಯವರು ಮಲಿನಯುಕ್ತ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಸಂಸ್ಕರಿಸದೆ ಹರಿಬಿಡ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ರೈತರು ನಷ್ಟ ಅನುಭವಿಸಿದ್ದಾರೆ. ಅಲ್ಲದೆ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಇಳುವರಿ ಕುಂಠಿತಗೊಂಡಿದೆಯಾದರೂ ಸಹ ಕಂಪನಿಯವರು ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿರುವುದು ಅವರ ದುರಂಕಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಅಲ್ಲೊಳ್ಳಿ ಗ್ರಾಮಸ್ಥ ಸಂದೀಪ್ ಕುಮಾರ್ ಬೋಬಾಟೆ ಹೇಳಿದರು. ಮಲಿನ ನೀರನ್ನು ಕಾರ್ಖಾನೆಯವರು ರೈತರ ಹೊಲದ ಮುಖಾಂತರ ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿ ಏನು ಭೂಮಿ ಇದೆ ಅದು ತನ್ನ ಫಲವತ್ತತೆಯನ್ನು ಕಳ್ಕೊಂಡು ಕೆಮಿಕಲ್ನಿಂದ ಫಲವತ್ತತೆಯನ್ನು ಕಳ್ಕೊಂಡು ಅದು ಹಳ್ಳಕ್ಕೆ ಹೋಗಿ ಸೇರ್ತಾ ಇದೆ. ಹಳ್ಳಕ್ಕೆ ನೀರು ಹೋಗಿ ಅಲ್ಲಿನ ಸಾವಿರಾರು ಜಲಚರಗಳು ಅಲ್ಲಿ ಸಾಯುತ್ತಿವೆ. ರೈತರು ಇದನ್ನು ಕಂಗಾಲಾಗಿ ಉಳಿದಿದ್ದಾರೆ. ಕಾರ್ಖಾನೆಯವರಿಗೆ ಈ ವಿಷಯ ಗೊತ್ತಿದ್ದು ಜಾನಕುರುಳರಂತೆ ಕಾರ್ಖಾನೆಯವರು ವರ್ತಿಸ್ತಾ ಇದ್ದಾರೆ. ಇದರಿಂದಾಗಿ ರೈತರ ನೂರಾರು ಎಕರೆ ಭೂಮಿ ಹಾಳಾಗ್ತಾ ಇದೆ. ಸಂಬಂಧಪಟ್ಟವರು ಕೂಡ ಇದಕ್ಕೆ ಸುಮ್ಮನಾಗ್ತಾ ಇದ್ದಾರೆ. ಗಂಗಾವಳಿ ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಈ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ನಡೆಯಿತು.
ನದಿ ಮಧ್ಯೆ ಹಾಕಲಾದ ಮಣ್ಣನ್ನ ತೆರವುಗೊಳಿಸಬೇಕು, ಇಲ್ಲವಾದ್ರೆ ಮಳೆಗಾಲದಲ್ಲಿ ಕೃತಕ ನೆರೆ ಸೃಷ್ಟಿಯಾಗುತ್ತದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದರು. ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಕೆಲಸ ಕಾರ್ಯಗಳ ವಿವರ ಪಡೆದ ಶಾಸಕ ದಿನಕರ್ ಶೆಟ್ಟಿ ಕಳೆದ ಹಲವು ವರ್ಷಗಳಿಂದ ಕೆಲಸ ನಡೆಸುತ್ತಿದ್ದು ಇನ್ನೂ ಯಾಕೆ ಪೂರ್ಣಗೊಳಿಸಿಲ್ಲ ಎಂದು ಪ್ರಶ್ನಿಸಿ ಕೆಲಸದ ಬಗ್ಗೆ ಸ್ಥಳದಲ್ಲಿದ್ದ ಎಂಜಿನಿಯರ್ ಅವರಿಂದ ಮಾಹಿತಿ ಪಡೆದು ಕೋವಿಡ್ ಮಳೆಗಾಲ ಕಾರಣ ನೀಡಲು ಮುಂದಾದ ಎಂಜಿನಿಯರಿಗೆ ಶಾಸಕರು ನಿಮಗೆ ಇಲ್ಲಿಯವರೆಗೆ ಕೆಲಸದ ಹಣ ಬಂದಿಲ್ಲವೇ ಎಂದು ಪ್ರಶ್ನಿಸಿ ಈವರೆಗೆ ನೀಡಿದ ಹಣದ ಲೆಕ್ಕವನ್ನ ಮುಂದಿಟ್ಟು ಇಷ್ಟು ನಿಮಗೆ ಅನುಕೂಲತೆ ಒದಗಿಸಿದ್ರೂ ವಿಳಂಬ ಮಾಡುತ್ತಿದ್ದೀರಿ ಎಂದು ಆಕ್ಷೇಪಿಸಿ ತಕ್ಷಣ ಕೆಲಸ ಪೂರ್ಣಗೊಳಿಸುವಂತೆ ಸೂಚಿಸಿದ್ರು. ನಂತರ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಶಾಸಕರು ಸಿದ್ದರಾಮಯ್ಯ ಸರ್ಕಾರದ ಕೊನೆಯ ಅವಧಿಯಲ್ಲಿ ಕಾಮಗಾರಿ ಮಂಜೂರಾಗಿದೆ. ನಂತರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಹಣ ಮಂಜೂರಿ ಮತ್ತು ಯೋಜನೆ ಜಾರಿಗೊಳಿಸಿ ಕೆಲಸ ಪ್ರಾರಂಭಿಸಿದೆ. ಇಲ್ಲಿ ಸಕಾಲಕ್ಕೆ ಹಣವನ್ನ ಕೊಟ್ಟಿದ್ದು ಸರ್ಕಾರದ ತಪ್ಪಲ್ಲ, ಗುತ್ತಿಗೆದಾರರ ತಪ್ಪಿದೆ. ಪುನಃ ಶೀಘ್ರ ಕೆಲಸ ಮುಗಿಸುವಂತೆ ಸೂಚಿಸಿದ್ದೇನೆ ಎಂದರು. ಹುಬ್ಬಳ್ಳಿ ಅವರು ನಮ್ಮ ತಾಲೂಕಿನ ಮೂರು ದೊಡ್ಡ ದೊಡ್ಡ ಸೇತುವೆಯನ್ನ ಟೆಂಡರ್ ಮೂಲಕ ಪಡ್ಕೊಂಡಿದ್ರು. ಒಂದು ಗಂಗಾವಳಿ, ಇನ್ನೊಂದು ಐಗಳ ಕುರುವೆ, ಇನ್ನೊಂದು ಬೊಗ್ರಿಬನ್. ಮೂರೂ ಸೇತುವೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಭೂಮಿ ಪೂಜೆ ಮಾಡಿತು. ಕೊನೆಯ ಗಳಿಗೆಯಲ್ಲಿ ಭೂಮಿ ಪೂಜೆ ಮಾಡಿ ಮಂಜೂರಿ ಮಾಡಿ ಹೋಗಿದ್ರು. ನಮ್ಮ ನಾವು ಬಂದ ನಂತರ, ನಾನು 2018 ಶಾಸಕ ಆದ್ಮೇಲೆ ಇವರಿಗೆ ಪೇಮೆಂಟನ್ನು ಕೊಟ್ಟಂಥದ್ದನ್ನು ನಾನು ಲೀಸ್ಟ್ ತೊಗೊಂಡಿದ್ದೀನಿ ಈಗ ಇವರಿಗೆ. ಈಗಾಗಲೇ 2019 ಮಾರ್ಚ್ದಲ್ಲಿ ಫಸ್ಟ್ ಪೇಮೆಂಟ್ ಕೊಡಿಸಿದ್ದಾರೆ. ಅದರ ನಂತರ ಇಲ್ಲಿ ತನಕ ಅವ್ರಿಗೆ ಈ ಸೇತುವೆಗಾಗಿ 20 crore ಕೊಟ್ಟಾಗಿದೆ. ಈಗಾಗಲೇ 20 crore ಕೊಟ್ಟಿದ್ದೇವೆ, ಇನ್ನು 8 crore ಏನೋ ಕೇಳ್ತಾ ಇದ್ದಾರೆ ಅವರು ಬಾಕಿ ಇದೆ ಅಂತ. ಕೆಲಸನೇ ಮುಗಿಸಿಲ್ಲ ಕೊಡೋದು ಹೇಗೆ? ಪೇಮೆಂಟ್ ಕೊಡುವಂಥ ಕೆಲಸ ನಮ್ಮ ಸರ್ಕಾರ, ಬಿ ಜೆ ಪಿ ಸರ್ಕಾರ ಮಾಡಿದೆ. ಇದ್ರ ಬಗ್ಗೆ ನಾನು ಒಂದು ತಿಂಗಳ ಹಿಂದೆ ಬಂದಾವಾಗ ಇಲ್ಲಿ ಇಂಜಿನಿಯರ್ಸು, ಕಾಂಟ್ರಾಕ್ಟರ್ಸ್, ಗುತ್ತಿಗೆದಾರರ ವತಿಯಿಂದ ಮಾತಾಡಿದರು. 28 ನಮ್ಮ ಗಾರ್ಡ್ರೆಲ್ಲ ಬರ್ತದೆ, ನಾವು ಇದನ್ನು ಫಿಟ್ಟಿಂಗ್ ಮಾಡ್ತೇವೆ 28 ಅಂತ ಹೇಳಿ, ಬಟ್ ಮಳೆ ಬಂತು ಅನ್ನುವಂಥದ್ದು ಈಗ ಹೇಳ್ತಾರೆ. ಈ ವೇಳೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್ ನಾಯ್ಕ್, ನಾಗರಾಜ್ ತಾಂಡೇಲ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸ್ ನಾಯ್ಕ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಬಿಜೆಪಿ ಪಕ್ಷದ ಪ್ರಮುಖರಾದ ರಾಮಗೌಡ, ಗಣೇಶ್ ಪಂಡಿತ್, ಕುಮಾರ್ ಕವರಿ ತೊರ್ಕೆ, ಜಗದೀಶ್ ಅಂಬಿಗ, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅಪಾರ ಸಂಖ್ಯೆಯಲ್ಲಿ ಸ್ಥಳೀಯರು ಉಪಸ್ಥಿತರಿದ್ದರು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್ ಮತ್ತಿತರರು ಶಾಸಕರ ಎದುರಲ್ಲೇ ಗುತ್ತಿಗೆದಾರರೊಂದಿಗೆ ವಾದಕ್ಕಿಳಿದು ಇಷ್ಟು ವರ್ಷ ಊರಿನವರು ಎಲ್ಲ ರೀತಿಯ ಸಹಕಾರ ನೀಡಿದ್ರು, ಆದರೂ ನೀವು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಮಳೆಗಾಲ ಪ್ರಾರಂಭದೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು, ನದಿಗೆ ಹಾಕಿದ ಮಣ್ಣು ತೆರವುಗೊಳಿಸಬೇಕು. ಈ ಕೆಲಸ ಆಗದಿದ್ದಲ್ಲಿ ಇಲ್ಲಿ ನಿರ್ಮಾಣ ಕೆಲಸಕ್ಕಾಗಿ ತಂದ ಉಪಕರಣ ಮತ್ತು ವಾಹನಗಳನ್ನ ಯಾವುದನ್ನೂ ವಾಪಸ್ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಎಂದು ಎಚ್ಚರಿಸಿದ್ರು. ಕೆಲಕಾಲ ಮಾತಿನ ವಾಗ್ವಾದ ನಡೆಯಿತು. ಆಗ ಶಾಸಕರೇ ಸಮಾಧಾನ ಪಡಿಸಿದ್ರು. 2018 ಶಾಸಕನಾಗಿ ಬಂದ ಮೇಲೆ ಸೇತುವೆ ಕಾಮಗಾರಿ ಬಿಡುಗಡೆಯಾದ ಹಣದ ವಿವರವನ್ನ ನೀಡಿದ ಶಾಸಕರು ಒಟ್ಟು 28 crore ರೂಪಾಯಿ ಕಾಮಗಾರಿಯಲ್ಲಿ ಇದುವರೆಗೆ 20 crore ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದರು. ಉಳಿದ ಹಣವನ್ನ ಸೇತುವೆ ಪೂರ್ಣಗೊಂಡ ಮೇಲೆ ನೀಡುತ್ತೇವೆ ಎಂದು ತಿಳಿಸಿದ್ರು. ಮತ್ತು ಉಂಟಲ್ಲ ಒಟ್ಟು ಎಷ್ಟು ಟೋಟಲ್ ಅಮೌಂಟ್ ಇದಕ್ಕೆ, ಈ ಬ್ರಿಡ್ಜ್ಗೆ 28 20 crore ಕೊಟ್ಟಿದ್ದೇವೆ. ಸರ್ ಅಪ್ರೂಚಿದೆ, ಅಪ್ರೂಚಿದೆ. ನಾನು ಎಂಎಲ್ಎ ಆದ್ಮೇಲೆ 15/3/19 ನಾನು 18 ಎಂಎಲ್ಎ ಆಗಿದ್ದೆ. ಇದೇ ತಿಂಗಳು 18 ಎಂಎಲ್ಎ ಇದು 15/3/19 ನಿಮ್ಗೆ 54 lakh, 22/11 1 crore ಚಿಲ್ಲರೆ, 31/1 3.86 crore, 12/6 5.50 crore, 5/2/2021 2.62 crore, 24/4/21 2.86 crore, 14/3 1.35 crore, 18/4 2.5 crore. ಸಬ್ಮಿಟ್ ಆಗಿದೆ ಬಿಲ್, ಬೆಂಗಳೂರಲ್ಲಿ ಇದೆ, ಪೇಮೆಂಟ್ ಆಗಿಲ್ಲ ನಮಗೆ.
ಸರ್ ನೀವು ಅಂತ ಸಣ್ಣ ಕಂಪನಿಯವರ ಈ ಕೋಟಿ ಎಲ್ಲ ಲೆಕ್ಕಾಚಾರ 5,000 crore ಕೆಲಸ ಮಾಡುವಂತ ದೊಡ್ಡ ಕಾಂಟ್ರಾಕ್ಟರ್ 5,000 crore ಈ 3 crore ಎಲ್ಲ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಾರವಾರದಲ್ಲೇ ಹುಟ್ಟಿ ಬೆಳೆದು ಕಾರವಾರದ ಸೊಬಗನ್ನ ಸಾಹಿತ್ಯದ ಮೂಲಕ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಪಸರಿಸಿ ಕೀರ್ತಿ ತಂದ ಸರಸ್ವತಿ ಸನ್ಮಾನ ಪುರಸ್ಕೃತ ಮಹಾಬಲೇಶ್ವರ ಸೈಲ್ರ ಕನ್ನಡ ಅನುವಾದಿತ ಕೃತಿಗಳನ್ನು ಮೇ 26 ಬೆಳಿಗ್ಗೆ 11 ಜಿಲ್ಲಾ ರಂಗಮಂದಿರದಲ್ಲಿ ಲೋಕಾರ್ಪಣೆ ನಡೆಯಲಿದೆ ಎಂದು ಕೃಷ್ಣಾನಂದ ಬಾಂದೇಕರ್ ತಿಳಿಸಿದರು. ಮಂಗಳವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ನಮ್ಮಲ್ಲಿಯೇ ಹುಟ್ಟಿ ಬೆಳೆದ ಸಾಹಿತಿಯೊಬ್ಬರಿಗೆ ಪ್ರತಿಷ್ಠಿತ ಸರಸ್ವತಿ ಸನ್ಮಾನ ದೊರಕಿರುವುದರ ಬಗ್ಗೆ ನಮ್ಮಲ್ಲಿಗೇ ಕೆಲವರಿಗೆ ಮಾಹಿತಿ ಇಲ್ಲ. ಅವರ ಪರಿಚಯವನ್ನ ಎಲ್ಲರಿಗೂ ಮಾಡಿಸುವುದರ ಜೊತೆಗೆ ಮತ್ತೆ ಯುವ ಜನಾಂಗದಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನ ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಹಾಬಲೇಶ್ವರ ಸೈಲ್ರ ಕನ್ನಡ ಅನುವಾದಿತ ಅನೇಕ ಕೃತಿಗಳ ಜೊತೆಗೆ ಇತ್ತೀಚೆಗೆ ಕನ್ನಡದಲ್ಲಿ ಅನುವಾದಗೊಂಡಿರುವ ಚಂಡಮಾರುತ ಎಂಬ ಕೃತಿಯನ್ನ ಸಹ ಲೋಕಾರ್ಪಣೆ ಮಾಡಲಾಗುವುದು. ಲೋಕಾರ್ಪಣೆಯನ್ನ ಖ್ಯಾತ ಸಾಹಿತಿ ಡಾಕ್ಟರ್ ಎಂಜಿ ಹೆಗಡೆ ಮಾಡಲಿದ್ದು, ಮುಖ್ಯ ಅತಿಥಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೊಂಕಣಿ ಭಾಷಾ ವಿಭಾಗದ ಸಂಚಾಲಕ ಡಾಕ್ಟರ್ ಭೂಷಣ್ ಭಾವೆ ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖ್ಯಾತ ಸಾಹಿತಿ ಶ್ಯಾಮಂ ಕೃಷ್ಣರಾಗಿರು ವಹಿಸಲಿದ್ದಾರೆ. ಆದ್ದರಿಂದ ಎಲ್ಲರೂ ನಮ್ಮ ಜೊತೆಗೆ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ವಿಶೇಷತೆ ಅಂದ್ರೆ ಅದು ಕಾರವಾರದ ಪರಿಸರದ ಒಂದು ಮೇಲೆ ಚಿತ್ರಣಗೊಂಡ ಒಂದು ಕಾಲದಲ್ಲಿ ನನ್ನ ಅನಿಸಿದ ಮಟ್ಟಿಗೆ ಕಾಳಿ ನದಿ ಪರಿಸರದ ಮೇಲೆ ಏನಾದರೂ ಸಾಹಿತ್ಯ ಇದ್ರೆ ಅದು ಕಾಳಿ ಗಂಗಾನೇ ಅಂತ ನಾನು ತಿಳ್ಕೊಂಡಿದ್ದೇನೆ. ಡಿಫೆನ್ಸ್ ಸರ್ವಿಸ್ ಅಲ್ಲಿ ಕೆಲಸ ಮಾಡಿ ಬಹಳಷ್ಟು ಮರಾಠಿ ಹಾಗೂ ಕೊಂಕಣಿ ಸಾಹಿತ್ಯದಲ್ಲಿ ಕೊಡುಗೆ ನೀಡಿದ್ದಾರೆ. ಅವರು ಕೊಂಕಣಿ ಸಾಹಿತ್ಯ ಅಂದರೆ ಈ ಲಾಕ್ಡೌನ್ ಪೀರಿಯಡ್ ಈಗ ನಮ್ಮಲ್ಲಿ 6-7 ಪುಸ್ತಕ ಇದೆ. ಅವು ಅನುವಾದಿತ ಪುಸ್ತಕಗಳು. ಅದು ಚಂಡಮಾರುತ ಅನ್ನೋದು ಈಗ ಲೇಟೆಸ್ಟ್ ಬಿಡುಗಡೆಯ ಅಂದರೆ ಪ್ರಿಂಟ್ ಆಗಿರುವಂಥ ಒಂದು ಪುಸ್ತಕ. ಗಣಪತಿ ಬಾಡ್ಕರ್ ಮಾತನಾಡಿ, ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಸಾಹಿತಿ ಮಹಾಬಲೇಶ್ವರ ಸೈಲ್ ಅವರ ಅಷ್ಟು ಪರಿಚಯ ತನ್ನ ತಾಯ್ನಾಡಿನಲ್ಲಿ ಇಲ್ಲದಿರುವುದು ವಿಪರ್ಯಾಸ. ಕಾರವಾರದ ಕೀರ್ತಿಯನ್ನ ಅಂತಾರಾಷ್ಟೀಯ ಮಟ್ಟಕ್ಕೆ ಏರಿಸಿದ ಅವರ ಪರಿಚಯ ನಮ್ಮವರಿಗೆ ಆಗಬೇಕೆಂಬುದೇ ನಮ್ಮ ಉದ್ದೇಶ ಎಂದು ತಿಳಿಸಿದರು. ಅನುವಾದಿತವಾಗಿ ಒಂದು ಮೂವಿಯಾಗಿ ಒಂದು ಚಲನಚಿತ್ರವಾಗಿ ಬಂದಿದೆ. ಅದಕ್ಕೆ ಅಂತಾರಾಷ್ಟ್ರೀಯ ಕೆನಡಾ ಟೊರಂಟೋ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅದು ಕ್ರಿಟಿಕ್ಸ್ ಅವಾರ್ಡ್ ಸಿಕ್ಕಿದೆ. ಅದಕ್ಕೆ ಆಲಿವರ್ ತನಕ ಮುಟ್ಟಿದ್ದಾರೆ. ಮತ್ತೆ ದೇಶದ ಅತ್ಯುನ್ನತ ಸಾಹಿತ್ಯ ಅವಾರ್ಡ್ ಅದು ಸರಸ್ವತಿ ಅವಾರ್ಡ್ ಅವರಿಗೆ ಸಿಕ್ಕಿದೆ. ಕಲಾ ಅಕಾಡೆಮಿ ಅವಾರ್ಡ್ 1993 ಅವರಿಗೆ ಸಿಕ್ಕಿದೆ. ಇನ್ನು ಮಂಜುನಾಥ್ ಪವಾರ್ ಮಾತನಾಡಿ, ಕೊಂಕಣಿ ಹಾಗೂ ಕನ್ನಡ ಭಾಷೆಯ ನಡುವೆ ಸೌಹಾರ್ದತೆಯ ಬಾಂಧವ್ಯವಿದೆ. ಮಹಾಬಲೇಶ್ವರ್ ಸೈಲ್ರಂತಹ ಸಾಹಿತಿಗಳು ಸೌಹಾರ್ದತೆಯ ಕೊಂಡಿಯಾಗಿದ್ದಾರೆ. ಅದಕ್ಕಾಗಿ ಅವರ ಕೃತಿಗಳನ್ನು ಲೋಕಾರ್ಪಣೆಗೊಳಿಸುವ ಮೂಲಕ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೂ ಒದಗಿಸುವ ಸಣ್ಣ ಪ್ರಯತ್ನ ನಮ್ಮದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ನಾಯ್ಕ್, ನಾಗಭೂಷಣ್, ಅಮಾನ್ ಶೇಖ್ ಉಪಸ್ಥಿತರಿದ್ದರು. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೆಸಿಯಾ, ನ್ಯೂರೋಲಾಜಿಕಲ್ ರೆಹಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ಸ್ಟೋನ್ ಎಕ್ಸಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್, ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್,
ಸರ್ವಿಕೋಜೆನಿಕ್ ಹೆಡೇಕ್, ವೆರ್ಟಿಗೋ, ಕಾರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, ಐವಿಡಿಪಿ, ಓರ್ಥಿಯಾರ್ಥಿಟಿಸ್, ಫ್ರೋಜನ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಪಾಲ್ಸಿ ರೆಹಬಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರೆಹಬಿಟೇಷನ್, ಸ್ಟ್ರೈನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಪಾಲ್ಸಿ, ಪೋಸ್ಟ್ ಕೋವಿಡ್ ರೆಹಬಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222. ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಾಲಯ ಕಾಜುಬಾಗ್ ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.